ನಮಸ್ಕಾರ ಮೆಟ್ರೋ 9 ಕನ್ನಡ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ ಅದು 1995 ನವೆಂಬರ್ 5 ಕನ್ನಡ ಸಿನಿ ಜಗತ್ತೆ ಮೆಚ್ಚುವಂತಹ ಸಿನಿಮಾ ರಿಲೀಸ್ ಆಗಿತ್ತು ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ನಟಿಸಿದ್ದ ಆ ಸಿನಿಮಾ ಕನ್ನಡ ಚಿತ್ರರಂಗಕ್ಕೆ ಒಂದೊಳ್ಳೆ ಬಾಲನಟಿಯನ್ನ ಪರಿಚಯಿಸಿತ್ತು ಆ ಬಾಲನಟಿಯೇ ಇಂದು ಯುಪಿಎಸ್ಸಿ ಪರೀಕ್ಷೆಯಲ್ಲಿ ರ್ಯಾಂಕ್ ಪಡೆದು ರಾಜ್ಯದ ಕೀರ್ತಿಯನ್ನ ಹೆಚ್ಚಿಸಿದ್ದಾರೆ ಇಷ್ಟಕ್ಕೂ ಆ ಬಾಲನಟಿ ಯಾರು ಗೊತ್ತಾ ಅವರೇ ಕೀರ್ತನಾ ಅವರ ಬಗ್ಗೆ ಒಂದು ಸ್ಪೆಷಲ್ ಸ್ಟೋರಿ ಇದೆ ಬನ್ನಿ ನೋಡೋಣ ಸದ್ಯ ನೀವು ನೋಡ್ತಾ ಇರುವ ದೃಶ್ಯ 1995 ರಲ್ಲಿ ಬಿಡುಗಡೆಯಾದ ದೊರೆ ಸಿನಿಮಾದು ಈ ಸಿನಿಮಾದಲ್ಲಿ ಬಾಲನಟಿಯಾಗಿ ಮೊದಲ ಬಾರಿಗೆ ಎಂಟ್ರಿ ಕೊಟ್ಟಿದ್ರು ಕೀರ್ತನಾ ಅಲ್ಲಿವರೆಗೂ ಬಾಲನಟಿ ಅಂದ್ರೆ ಬೇಬಿ ಶಾಮಿಲಿ ನೆನಪಾಗ್ತಾ ಇದ್ದ ಸಿನಿಪ್ರಿಯರಿಗೆ ಕೀರ್ತನಾ ಎಂಟ್ರಿ ಹೊಚ್ಚ ಹೊಸತನವನ್ನ ತಂದು ಕೊಟ್ಟಿತ್ತು ದೊರೆ ಸಿನಿಮಾದಲ್ಲಿ ಮಾಡಿದ್ದು ಸಣ್ಣ ಪಾತ್ರವಾದರೂ ಅದರ ಇಂಪ್ಯಾಕ್ಟ್ ಸ್ಯಾಂಡಲ್ವುಡ್ ನಲ್ಲಿ ತುಂಬಾ ಕಾಲದವರೆಗೂ ಟ್ರಾವೆಲ್ ಮಾಡಿತ್ತು ಕೀರ್ತನಾ ಚಿತ್ರರಂಗಕ್ಕೆ ಬಂದಿದ್ದರ ಹಿಂದೆಯೂ ಒಂದು ರೋಚಕ ಸ್ಟೋರಿ ಇದೆ ಬೆಂಗಳೂರಿನ ನಂದಿನಿ ಲೇಔಟ್ ನಲ್ಲಿ ಕೀರ್ತನ ಅವರ ಮನೆ ಇತ್ತು ಅಲ್ಲಿ ಅಣ್ಣಮ್ಮ ದೇವಿಯ ಪೂಜೆ ಜೋರಾಗಿ ನಡೆಯುತ್ತಿತ್ತು ಆ ಸಂದರ್ಭದಲ್ಲಿ ಕೀರ್ತನ ವೇದಿಕೆ ಮೇಲೆ ನೃತ್ಯ ಮಾಡುತ್ತಿದ್ಲು ಕೀರ್ತನಾಳ ಆಕ್ಟಿವ್ನೆಸ್ ನೋಡಿದ ಸಹ ನಿರ್ದೇಶಕರೋರ್ವರು ಕೀರ್ತನಾಳನ್ನ ಶಿವಮಣಿ ಅವರ ಬಳಿ ಕರೆದುಕೊಂಡು ಹೋದ್ರು ಆಗ ಶಿವಮಣಿ ಅವರು ಶಿವರಾಜ್ ಕುಮಾರ್ ಅವರ ದೊರೆ ಚಿತ್ರಕ್ಕೆ ಬಾಲನಟಿಗಾಗಿ ಆಡಿಷನ್ ಅನ್ನು ನಡೆಸುತ್ತಾ ಇದ್ದರು ಅಲ್ಲಿಂದ ಕೀರ್ತನ ಚಿತ್ರರಂಗದ ನಂಟು ಆರಂಭವಾಯಿತು ಕರ್ಪೂರದ ಗೊಂಬೆ ಸಿಂಹಾದ್ರಿ ಸರ್ಕಲ್ ಇನ್ಸ್ಪೆಕ್ಟರ್ ಹಬ್ಬ ಸೇರಿದಂತೆ ರಿಯಲ್ ಸ್ಟಾರ್ ಉಪೇಂದ್ರ ನಟಿಸಿದ ಬ್ಲ್ಯಾಕ್ ಬಸ್ಟರ್ ಮೂವಿ ಈ ಸಿನಿಮಾದಲ್ಲೂ ಕೀರ್ತನ ಬಾಲನಟಿಯಾಗಿ ನಟಿಸಿದ್ರು ಸೆಂಚುರಿ ಸ್ಟಾರ್ ಶಿವಣ್ಣನಿಂದ ಹಿಡಿದು ಡೈನಾಮಿಕ್ ದೇವರಾಜ್ ರಮೇಶ್ ಅರವಿಂದ್ ಮಾಲಾಶ್ರೀ ಹಿರಿಯ ನಟ ರಾಮಕೃಷ್ಣ ಹೀಗೆ ಹಲವು ಹಿರಿಯ ನಟರ ಜೊತೆ ಕೀರ್ತನ ಸಿಲ್ವರ್ ಸ್ಕ್ರೀನ್ ಹಂಚಿಕೊಂಡಿದ್ರು ಅಷ್ಟೇ ಅಲ್ಲ ಹಿರಿಯ ನಟರಾದ ಕಲ್ಯಾಣ್ ಕುಮಾರ್ ಜೊತೆಯೂ ಕೀರ್ತನ ನಟಿಸಿದ್ದು ವಿಶೇಷ ಹೀಗೆ 1995 ರಲ್ಲಿ ಸ್ಯಾಂಡಲ್ವುಡ್ ಗೆ ಎಂಟ್ರಿ ಕೊಟ್ಟಿದ್ದ ಕೀರ್ತನ ತನ್ನ 15ನೇ ವಯಸ್ಸಿನವರೆಗೂ ಸುಮಾರು 32 ಸಿನಿಮಾಗಳಲ್ಲಿ ಬಾಲನಟಿಯಾಗಿ ನಟಿಸಿದ್ರು ಅಲ್ಲದೆ ಆ ಚಿಕ್ಕ ವಯಸ್ಸಿಗೆ ರಾಜ್ಯ ಹಾಗೂ ರಾಷ್ಟ್ರಮಟ್ಟದಲ್ಲಿ ಹಲವು ಅತ್ಯುತ್ತಮ ಪ್ರಶಸ್ತಿ ಹಾಗೂ ಪುರಸ್ಕಾರಗಳನ್ನು ಗಳಿಸಿದ್ರು ಕೀರ್ತನ ಇದಲ್ಲದೆ ಬಾಲಗಂಗಾಧರನಾಥ ಸ್ವಾಮೀಜಿಗಳಿಂದ ಹಿಡಿದು ಡಾಕ್ಟರ್ ರಾಜ್ಕುಮಾರ್ ವರೆಗೂ ಹಲವು ಗಣ್ಯರು ಕೀರ್ತನಾಳ ನಟನೆ ಕೌಶಲ್ಯ ಮೆಚ್ಚಿ ಕೊಂಡಾಡಿದ್ರು ಸಿನಿಮಾಗಳಲ್ಲಿ ಒಂದು ಮಟ್ಟಕ್ಕೆ ಪೀಕ್ ನಲ್ಲಿದ್ದಾಗಲೇ ಸಿನಿಮಾ ಮಾಡೋದನ್ನ ನಿಲ್ಲಿಸಿದ ಕೀರ್ತನ ತನ್ನ ಶಿಕ್ಷಣದ ಕಡೆ ಗಮನ ಕೊಟ್ಟರು ತಂದೆಯ ಆಸೆಯನ್ನ ಈಡೇರಿಸಲು ಕಂಕಣ ಕಟ್ಟಿಕೊಂಡ್ರು ಅದರಂತೆ ಎಂಜಿನಿಯರ್ ಮುಗಿಸಿದ ಕೀರ್ತನ ಯುಪಿಎಸ್ಸಿ ಪರೀಕ್ಷೆ ಬರೆಯಲು ತುಂಬಾನೇ ಸಾಹಸಗೈದಿದ್ರು ಹೇಗಾದ್ರೂ ಮಾಡಿ ಯುಪಿಎಸ್ಸಿ ಪರೀಕ್ಷೆ ಪಾಸ್ ಆಗಬೇಕು ಐಎಎಸ್ ಅಧಿಕಾರಿ ಆಗ್ಲೇಬೇಕು ಅಂತ ಪಣ ತೊಟ್ಟಿದ್ದ ಕೀರ್ತನ ಒಂದಲ್ಲ ಎರಡಲ್ಲ ಬರೋಬ್ಬರಿ 6 ಬಾರಿ ಯುಪಿಎಸ್ಸಿ ಪ್ರಿಲಿಮ್ಸ್ ಎಕ್ಸಾಮ್ ಅನ್ನು ಬರೆದಿದ್ರು ಆರನೇ ಬಾರಿ ಕೀರ್ತನ ಪ್ರಿಲಿಮ್ಸ್ ಪಾಸ್ ಆದ್ರು ಐಎಎಸ್ ಕನಸಿಗಾಗಿ ಎಂಜಿನಿಯರಿಂಗ್ ಕೆಲಸ ಬಿಟ್ಟ ಕೀರ್ತನ ಬೇರೆ ಬೇರೆ ಕೆಲಸ ಮಾಡ್ಕೊಂಡು ಓದ್ತಿದ್ರು ಆಗ ಎಲ್ಲಾ ಕೆಲಸ ಬಿಟ್ಟು ಯುಪಿಎಸ್ಸಿ ಪರೀಕ್ಷೆಯತ್ತ ಗಮನ ಕೊಟ್ಟಿದ್ರು ಅದರ ಫಲವೇ ಸದ್ಯ 167ನೇ ರ್ಯಾಂಕ್ ಗಳಿಸಿ ಐಎಎಸ್ ಅಧಿಕಾರಿಯಾಗುವ ಅರ್ಹತೆ ಗಳಿಸಿಕೊಂಡಿದ್ದಾರೆ ಕೀರ್ತನ ಸದ್ಯ ಸಾಂಸ್ಕೃತಿಕ ರಂಗದತ್ತ ಒಲವು ಇರುವ ಕೀರ್ತನ ಸಂಸ್ಕೃತಿ ಇಲಾಖೆ ಅಥವಾ ಮಕ್ಕಳ ಹಾಗೂ ಮಹಿಳಾ ಕಲ್ಯಾಣ ಇಲಾಖೆಯಲ್ಲಿ ಕೆಲಸ ಮಾಡುವ ಇಚ್ಛೆ ವ್ಯಕ್ತಪಡಿಸಿದ್ದಾರೆ
ಅಲ್ಲದೆ ಈಗ ಬಿಬಿಎಂಪಿ ನೋಡಲ್ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸುತ್ತಾ ಇರುವ ಕೀರ್ತನ ಕೋವಿಡ್ ಕರ್ತವ್ಯದಲ್ಲಿ ಬಿಜಿಯಾಗಿದ್ದಾರೆ. ಸದ್ಯ ಕೀರ್ತನ ಮಾಡಿರುವ ಸಾಧನೆಗೆ ಕನ್ನಡ ಚಿತ್ರರಂಗ ಮಾತ್ರವಲ್ಲ ಇಡೀ ನಾಡೇ ಗರ್ವ ಪಡುತ್ತಿರೋದು ಸುಳ್ಳಲ್ಲ.